हेलो फ्रेंड्स, एसएस अडिगेगे स्वागत। तंबिट्टु शिवरात्रि हब्बक्के विशेषवागि माड्तारे। बेकागुव पदार्थगळु कळ्ळे बीज, बेल्ल पुडि माडिरो बेल्ल, कळ्ळे पोप्पु, वणकोब्रि, एळ्ळु, ಏಲಕ್ಕಿ ಪುಡಿ, ಕಡಲೆ ಬೀಜ ಹುರ್ಕೊಳ್ಬೇಕು, ಸಣ್ಣ ಫ್ಲೇವರಲ್ಲೂ ಹುರ್ಕೊಳ್ಬೇಕು. ಎಳ್ಳು ಚಿಟ ಚಿಟ ಬರೋವರೆಗೂ ಹುರ್ಕೊಳ್ಬೇಕು. ಕಡಲೆಪಪ್ಪು, ಕಡಲೆ ಬೀಜ, ಹುರಿದ ಕಡಲೆ ಬೀಜ, ಪುಡಿ ಮಾಡಿದ ಒಣಕೊಬ್ಬರಿ, ಏಲಕ್ಕಿ ಪುಡಿ, ಎಳ್ಳು, ಹುರಿದ ಎಳ್ಳು, ಕಡಲೆಪಪ್ಪು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀವಿ, ಹುರಿದ ಎಳ್ಳು ಹಾಕ್ತಾಯಿದ್ದೀವಿ, ಕಡಲೆ ಬೀಜ, ಹುರಿದ ಕಡಲೆ ಬೀಜ ಹಾಕ್ತಾಯಿದ್ದೀವಿ, ಏಲಕ್ಕಿ ಪುಡಿ ಹಾಕ್ತಾಯಿದ್ದೀವಿ. ಒಂದು ತಪ್ಪಲೆಯಲ್ಲಿ ನೀರು ಸ್ವಲ್ಪ ಹಾಕಿ ಬೆಲ್ಲ ಹಾಕಿ ಪಾಕ ಮಾಡಿ ಬೆಲ್ಲದ ಪಾಕ ಅದವಾಗಿ ಬರೋವರೆಗೂ ಕಲಸಿ ಚೆನ್ನಾಗಿ ಕಲಸಿ ನಂತರ ಅದನ್ನು ಪಕ್ಕಕ್ಕೆ ತಿಳಿ ರುಬ್ಬಿರೋ ಮಿಕ್ಸಿ ಜಾರಿಂದ ಪೌಡರನ್ನು ಒಂದು ಬಾಣಲಿಯಲ್ಲಿ ಹಾಕಿ ಅದಕ್ಕೆ ಒಣಕೊಬ್ಬರಿ ತುರಿದಿರೋ ಒಣಕೊಬ್ಬರಿ ಹಾಕ್ತಾಯಿದ್ದೀವಿ. ಎಳ್ಳು, ಹುರಿದ ಎಳ್ಳು ಹಾಕ್ತಾಯಿದ್ದೀವಿ. ಕಡಲೆ ಬೀಜ, ಪಾಕ ಬಿಸಿಯಾದ ಪಾಕ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಅದು ಬಿಸಿ ಇರೋದ್ರಿಂದ ಕೈಯಲ್ಲಿ ಬಿಸಿ ಮಾಡೋ ಕಲಸೋಕ್ಕೆ ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೆ ಚೌಟಿಂದ ಸ್ವಲ್ಪ ಕಲಸ್ತಾ ಇದ್ದೀವಿ. ಸ್ವಲ್ಪ ಪಾಕ ಆರಿದ್ಮೇಲೆ ಕೈಯಿಂದ ಕಲಸಿ ಅದನ್ನು ಹದವಾಗಿ ಕಲಸಿ ಉಂಡೆ ಬಂದಮೇಲೆ ರೆಡಿಯಾಗಿದೆ. ತಂಬಿಟ್ಟು ರೆಡಿಯಾಗಿದೆ, ಹದವಾಗಿ ರೆಡಿಯಾಗಿದೆ.